ಇಂಡಿಯಾ ಇವತ್ತು ನಮ್ಮ ಇಂಡಿಪೆಂಡೆನ್ಸ್ ಬಂದಾಗ ಗೆಜೆಟಲ್ಲಿ ಏನಿರುತ್ತೆ, ದ ಗೆಜೆಟ್ ಆಫ್ ಇಂಡಿಯಾ ಅಂತ ಬರುತ್ತೆ. ಅದೇನೇ ಇವತ್ತು ಹಿಂದಿಯಲ್ಲಿ ಭಾರತ ಕಾ ರಾಜಪತ್ರ ಅಂತ ಬರುತ್ತೆ. ಹಾಗಾಗಿ ಇತಿಹಾಸ ತಿಳ್ಕೋಬೇಕು, ಚರಿತ್ರೆ ತಿಳ್ಕೋಬೇಕು, ಮತ್ತು ಅಂತಾರಾಷ್ಟ್ರೀಯ ನಮ್ಮ ಸಂಬಂಧಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿಯ ದ್ವಂದ್ವವನ್ನು ನಾವು ಸೃಷ್ಟಿ ಮಾಡಿದ್ರೆ ಅದು ದೇಶಕ್ಕೆ ಮಾರ್ಕ ಆಗ್ತದೆ. ಇದು ಸ್ವಾಭಾವಿಕವಾಗಿರುವಂಥದ್ದು. ಇಂಟರ್ನ್ಯಾಷನಲ್ ಫೋರಮಲ್ಲಿ ಇಂಡಿಯಾ ಅಂತ ಕರೀತೀವಿ, ಭಾರತ್ ಅನ್ನುವಂಥದ್ದನ್ನು ಹಿಂದಿಯಲ್ಲಿ ನಾವು ಕರೆಯೋದು. ಹಾಗಾಗಿ ಇವತ್ತು ನೀವೆಲ್ಲ ಕೂಡ ಹಿಂದೆ ನೋಡಿದಾಗ ಪಾಕಿಸ್ತಾನ ಹಿಂದೂಸ್ತಾನ, ಯಾವಾಗ ನಮ್ಮ ದೇಶಗಳು ವಿಭಜನೆ ಆಗುವಂಥ ಸಂದರ್ಭ ಪಾಕಿಸ್ತಾನ ಬೇರೆ ದೇಶ ಆಗಿ ಏನಕ್ಕೋಯ್ತು, ಅವರು ನಾವು ಧರ್ಮದ ಆಧಾರದಲ್ಲಿ ನಮಗೆ ದೇಶ ಪ್ರತ್ಯೇಕ ದೇಶ ಬೇಕು ಅಂತೇಳಿ ಪಾಕಿಸ್ತಾನ ಆಯಿತು. ಅದೇ ಮುಸ್ಲಿಂ ಲೀಡರ್ಸು ಹಿಂದೂಸ್ತಾನವನ್ನು ಭಾರತ ಅಂತ ಕರೀರಿ, ಹಿಂದೂಸ್ತಾನ ಅಂತ ಕರೀರಿ ಅಂತೆಲ್ಲ ಕೂಡ ಹೇಳಿದರು. ಆದರೆ ನಮ್ಮದು ಒಂದು ಪ್ರಜಾಪ್ರಭುತ್ವ ಮತ್ತು ನಮ್ಮ ಜಾತ್ಯತೀತ ನಿಲುವೇನಿತ್ತು ಅದನ್ನು ನಾವು ಉಳಿಸ್ಕೊಂಡ್ವಿ. ಮತ್ತು ನಮ್ಮ ದೇಶ ಇಂಡಿಯಾದಿಂದ, ನಮ್ಮ ಭಾರತದಿಂದ ಪಾಕಿಸ್ತಾನ ವಿಭಜನೆ ಆಯಿತೇ ಹೊರತು ಬೇರೆ ಕಡೆಯಿಂದ ಅಲ್ಲ. ಮುಂದೆ ಯಾವ ರೀತಿ ಈಸ್ಟರ್ನ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಹೇಗಾಯಿತು ಇದೆಲ್ಲ ಕೂಡ ಇತಿಹಾಸ. ಆದರೆ ಇವತ್ತರಲ್ಲಿ ಪ್ರಸ್ತುತವಾಗಿರುವಂಥದ್ದು ನಾವು ನಮ್ಮ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು, ಚರಿತ್ರೆಯನ್ನು ಅರ್ಥ ಮಾಡ್ಕೋಬೇಕು, ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಈ ಹೆಸರುಗಳ ದ್ವಂದ್ವದಿಂದ ಇದರಲ್ಲಿ ದೀರ್ಘಕಾಲದ ಪರಿಣಾಮ ಏನಾಗ್ತದೆ ಅನ್ನುವಂಥದ್ದು ನಾವು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ. ಹಿಂದ್ ಅನ್ನುವಂಥದ್ದು ಹೊಸದೇನಲ್ಲ. ಇದು ಇವತ್ತು ಸಿಂಧ್ ಮಹಾನದಿ ಏನಿದೆ ಇದರಿಂದ ಹಿಂದೆ ಎಲ್ಲ ಕೂಡ ಇಂಡಸ್ ಅನ್ನುವಂಥದ್ದು ಸಿಂಧ್ ಅನ್ನುವಂಥದ್ದು, ಯಾಕೆಂದರೆ ಮೊಘಲ್ ಬ್ರಿಟಿಷರು ಪೋರ್ಚುಗಲ್ರು ಅನೇಕರು ಬಂದು ದಾಳಿಗೆ ಒಳಗಾಗಿರುವಂಥ ದೇಶ. ಉದಾಹರಣೆಗೆ ಇವತ್ತು ಸುಭಾಷ್ ಚಂದ್ರ ಬೋಸ್ರು ಜೈ ಹಿಂದ್ ಅಂತ ಯಾಕೆ ಕರಿತಾ ಇದ್ರು, ಮೊನ್ನೆ ಕೂಡ ನಮ್ಮ ರಾಷ್ಟ್ರಪತಿಗಳು ಶ್ರೀಮತಿ ದ್ರೌಪದಿ ಮುರ್ಮುರು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಅಂತಿಮವಾಗಿ ಏನು ಹೇಳಿದರು, ಅವರು ಜೈ ಹಿಂದ್ ಜೈ ಭಾರತ್. ಹಿಂದಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹಿಂದ್ ಅಂದರೂ ಒಂದೇನೆ, ಇವತ್ತು ಭಾರತ್ ಅಂದರೂ ಒಂದೇನೆ, ಇಂಡಿಯಾ ಅಂದರೂ ಒಂದೇನೆ. ಇದಕ್ಕೆ ನಾವು ದ್ವಂದ್ವವನ್ನು ಮಾಡುವಂಥದ್ದು ಬೇಡ. ನಾವು ಈ ದೇಶದ ಅಭಿಮಾನವನ್ನು ಹೆಚ್ಚು ಮಾಡ್ಕೊಳ್ಳೋಣ, ಈ ದೇಶವನ್ನು ಪ್ರೀತಿ ಮಾಡೋಣ, ದೇಶವನ್ನು ರಕ್ಷಣೆ ಮಾಡೋಣ, ದೇಶವನ್ನು ಒಂದು ಅತ್ಯಂತ ಸಮೃದ್ಧಿಯಾಗಿ ಬೆಳೆಸೋದಕ್ಕೆ ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನು ಬಲಪಡಿಸಿ